ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಸಂಬಂಧಿತ ವ್ಯವಹಾರಗಳಿಗೆ ಪ್ಯಾನ್ ಕಾರ್ಡ್ ಬಹಳ ಮುಖ್ಯ. ಸ್ಥಿರ ಖಾತೆ ಸಂಖ್ಯೆ ಅಂದ್ರೆ ಪ್ಯಾನ್ನಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ತರಲಾಗಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಸಿಬಿಡಿಟಿ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿದೆ. ಈ ಅಧಿಸೂಚನೆಯನ್ನ ಸೆಕ್ಷನ್ 139A ಮತ್ತು 295 ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ನೀಡಲಾಗಿದೆ. ಪ್ಯಾನ್ ಸಂಖ್ಯೆಗಾಗಿ ಹೊಸ ಅರ್ಜಿ ನೀಡಲಾಗಿದೆ. ವಾಸ್ತವವಾಗಿ ಆದಾಯ ತೆರಿಗೆ ನಿಯಮಗಳನ್ನ ತಿದ್ದುಪಡಿ ಮಾಡುತ್ತಿರುವಾಗ ಸರ್ಕಾರವು ಟ್ರಾನ್ಸ್ ಜೆಂಡರ್ಸ್ ಗಳಿಗೆ ವಿವಿಧ ಕಾಲಂಗಳನ್ನ ಮಾಡಿದೆ. ಈಗ ಟ್ರಾನ್ಸ್ ಜೆಂಡರ್ ಗಳು ತಮ್ಮ ಗುರುತನ್ನ ಖಚಿತಪಡಿಸಿಕೊಳ್ಳಲು ಪ್ಯಾನ್ ಕಾರ್ಡ್ ರೂಪದಲ್ಲಿ ಅವರಿಗೆ ಸ್ವತಂತ್ರ ಲಿಂಗ ಕಾಲಂ ಮಾಡಿದ್ದಾರೆ. ನೇರ ತೆರಿಗೆಗಳ ಸೆಂಟ್ರಲ್ ಬೋರ್ಡ್ ಸಿಬಿಡಿಟಿ ಪ್ಯಾನ್ ಕಾರ್ಡ್ ಅರ್ಜಿಯ ರೂಪದಲ್ಲಿ ಹೊಸ ಟಿಕ್ ಪೆಟ್ಟಿಗೆಯನ್ನು ರೂಪಿಸಲು ಅಧಿಸೂಚನೆ ಹೊರಡಿಸಿದೆ. ಈ ಬೋರ್ಡ್ ಆದಾಯ ತೆರಿಗೆ ಇಲಾಖೆಯ ನೀತಿಗಳನ್ನು ರಚಿಸುವ ಅತ್ಯಧಿಕ ಕೆಲಸವನ್ನ ಮಾಡ್ತಾ ಇದೆ. ಬೋರ್ಡ್ ನೀಡಿದ ಅಧಿಸೂಚನೆಯ ಪ್ರಕಾರ ಆದಾಯ ತೆರಿಗೆ ಕಾಯ್ದೆಯ 139A ಮತ್ತು 295 ತಿದ್ದುಪಡಿ ಮಾಡಲಾಗಿದೆ. ಇಲ್ಲಿಯವರೆಗೆ ಪ್ಯಾನ್ ಕಾರ್ಡ್ ಅರ್ಜಿ ನಮೂನೆಯು ಲಿಂಗ ಆಯ್ಕೆಗಾಗಿ ಪುರುಷ ಮತ್ತು ಸ್ತ್ರೀ ವಿಭಾಗದ ಆಯ್ಕೆಯನ್ನು ಮಾತ್ರ ಹೊಂದಿತ್ತು. ಟ್ರಾನ್ಸ್ ಜೆಂಡರ್ಸ್ ಗಳಿಗೆ ಕೆಲವು ಸಲಹೆಗಳನ್ನು ಪಡೆದ ಮಂಡಳಿಯು ಅದರ ತೆರಿಗೆ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ. ಟ್ರಾನ್ಸ್ ಜೆಂಡರ್ಸ್ ಸಮುದಾಯದ ಜನರು ಪ್ಯಾನ್ ಕಾರ್ಡ್ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಗಾಢವಾಗಿತ್ತು. ಆದ್ದರಿಂದ ಟ್ರಾನ್ಸ್ ಜೆಂಡರ್ಸ್ ಗಳು ತಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ನೊಂದಿಗೆ ಸೇರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಇದೀಗ ಟ್ರಾನ್ಸ್ ಜೆಂಡರ್ಸ್ ಗಳಿಗಾಗಿ ತಂದಿರುವ ಹೊಸ ಬದಲಾವಣೆಯು ಫಾರ್ಮ್ ನಂಬರ್ 49A ಭಾರತೀಯ ನಾಗರಿಕರಿಗೆ ಪ್ಯಾನ್ ಅರ್ಜಿ ನಮೂನೆ ಕಾಣಿಸಿಕೊಳ್ಳುತ್ತದೆ. ಪ್ಯಾನ್ ಎಂಬುದು ವಿಶಿಷ್ಟ ಅಲ್ಫಾ ನ್ಯೂಮರಿಕ್ ಸಂಖ್ಯೆಯ 10 ಅನನ್ಯ ಅಂಕೆಗಳು. ಇದು ಆದಾಯ ತೆರಿಗೆ ಇಲಾಖೆಯಿಂದ ವ್ಯಕ್ತಿಗಳಿಗೆ ಮತ್ತು ಕಂಪನಿಗೆ ನೀಡಲಾಗುತ್ತದೆ. ಆದಾಯ ತೆರಿಗೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳಿಗೆ ಇದು ಅವಶ್ಯಕವಾಗಿದೆ. ಐಟಿಆರ್ ಸಲ್ಲಿಸುವುದಕ್ಕಾಗಿ ಕಡ್ಡಾಯವಾಗಿ ಇದರ ಅಗತ್ಯತೆ ಇದೆ. ಆದಾಯ ತೆರಿಗೆ ಕಾಯ್ದೆಯ 139A(2) ಅಡಿಯಲ್ಲಿ ಪ್ಯಾನ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು 1 ಜುಲೈ 2017 ಮತ್ತು ಫಾರ್ಮ್ ತೆಗೆದುಕೊಳ್ಳುವ ಅರ್ಹತೆ ಹೊಂದಿದ್ದಾನೆ. ತನ್ನ ಆಧಾರ್ ಸಂಖ್ಯೆಯನ್ನು ತೆರಿಗೆ ಅಧಿಕಾರಿಗಳಿಗೆ ನೀಡಲು ಕಡ್ಡಾಯವಾಗಿರಬೇಕು. ತೆರಿಗೆ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಎಂದು ಕಳೆದ ವರ್ಷ ಸಿಬಿಡಿಟಿ ಸ್ಪಷ್ಟಪಡಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.